ಶ್ರೀ ಗುರು ಬಸವಲಿಂಗಾಯ ನಮಃ. ಸಿದ್ದರಾಮೇಶ್ವರರ ವಚನಗಳಲ್ಲಿ ವೈಚಾರಿಕತೆ ಅನ್ನುವಂತಹ ವಿಷಯವನ್ನು ಇವತ್ತು ಮಾತಾಡ್ತಾ ಇದ್ದೀನಿ. ಸಿದ್ದರಾಮೇಶ್ವರರು ಬಸವಣ್ಣನ ಸಮಕಾಲೀನರಾಗಿ ವೈಚಾರಿಕ ಚಿಂತನೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದಂತಹ ಮಹತ್ವದ ಶರಣ. ಕರ್ಮಯೋಗದ ಜೊತೆಗೆ ಜ್ಞಾನಯೋಗವನ್ನೂ ಸಹ ಜನರಲ್ಲಿ ಬಿತ್ತಿ ಬೆಳೆದಂತಹ ಸಿದ್ಧಪುರುಷ. ಆತನ ಕರ್ಮಯೋಗದಲ್ಲಿ ಆತ ಕೆರೆ, ಕಟ್ಟೆ, ಬಾವಿ, ಹೂದೋಟ, ಸಾಮೂಹಿಕ ವಿವಾಹದಂತಹ, ಆತ ಖಂಡ ಬ್ರಹ್ಮಚಾರಿಯಾಗಿದ್ದು ಸಹ ಸಾಮೂಹಿಕ ವಿವಾಹವನ್ನು ಮಾಡಿದಂತಹ ನಮ್ಮ ಶರಣರು ಸಂಸಾರಕ್ಕೆ ಮತ್ತು ವಿವಾಹ ಧರ್ಮಕ್ಕೆ ಎಂತಹ ಮಹತ್ವವನ್ನು ಕೊಟ್ಟಿದ್ರು ಅನ್ನುವಂಥದ್ದನ್ನು ಸಹ ನಾವು ನೋಡ್ತಾ ಹೋಗ್ತೀವಿ. ಇಂತಹ ಒಂದು ಶರಣ ಧರ್ಮದಲ್ಲಿ ಇಹದ ಕಲ್ಪನೆಯನ್ನು ಹೆಚ್ಚು ಪ್ರೀತಿಸಿದಂತಹವರು, ಪರವನ್ನು ನಂಬದೆ ಇಹದ ಬದುಕನ್ನು ಹೆಚ್ಚು ನಾವು ಎಷ್ಟು ಗೌರವದಿಂದ ಬದುಕ್ತೀವೋ ಅಲ್ಲಿ ನಮಗೆ ಅಂತಹ ಗೌರವಯುತವಾದಂತಹ ಪುಣ್ಯದ ಕಲ್ಪನೆ ಅಂತ ಅನ್ನುವಂಥದ್ದು ಪರದಲ್ಲಿದೆ ಅನ್ನುವಂಥದ್ದನ್ನು ಬಿಟ್ಟು ಇಹದಲ್ಲಿದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂತಹ ಈ ಶರಣರ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ನಮ್ಮ ಎಲ್ಲ ಧರ್ಮಗಳಿಗಿಂತ ಬಹಳ ಎತ್ತರವಾದದ್ದನ್ನು ತೋರಿಸಿಕೊಡುವಂಥ ಬಹಳ ಮಹತ್ತರವಾದ ಸಂದೇಶ ಇರುವಂಥದ್ದೇ ಶರಣರನ್ನು ನಾವು ಹೆಚ್ಚು ಗೌರವಯುತವಾಗಿ ವಿಶ್ವದ ಮಟ್ಟದಲ್ಲಿ ನಾವು ಯಾಕೆ ಇವತ್ತು ಗೌರವಿಸ್ತಾ ಇದ್ದೀವಿ, ಅವರ ಸಂಸ್ಕೃತಿ ನಮ್ಗೆ ಯಾಕೆ ಇಷ್ಟು ಎತ್ತರದಲ್ಲಿ ಕಾಣಿಸ್ತಾ ಇದೆ ಅಂದರೆ, ಯಾವ ಧರ್ಮವು ಇಂತಹ ಒಂದು ಸಮಾನತೆಯನ್ನು, ಮನುಷ್ಯ ಪ್ರೀತಿಯನ್ನು ಕಲಿಸ್ಕೊಟ್ಟಿದ್ದಿಲ್ಲ ಹೇಳಿರಬಹುದು, ಆದರೆ ಎಲ್ಲವನ್ನೂ ಒಳಗೊಂಡಂತಹ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಎಲ್ಲವನ್ನು ವಿವಾಹದಿಂದ ಹಿಡಿದು ಎಲ್ಲದಕ್ಕೂ ಸಹ ಇಹದ ಬದುಕನ್ನು ಗೌರವಿಸಿ ಎಲ್ಲವನ್ನು ಸಮಾನವಾಗಿ ಕಂಡಂತಹ ಧರ್ಮ ಮತ್ತೊಂದಿಲ್ಲ ಇಷ್ಟರ ಮಟ್ಟಿಗೆ ಅನ್ನುವಂಥದ್ದು. ಎಲ್ಲವನ್ನು ಒಳಗೊಂಡು ಈ ಶರಣ ಧರ್ಮ ಬೆಳೀತಾ ಬಂತು ಅನ್ನುವಂಥದ್ದು ಇದೆಯಲ್ಲ. ಆದ್ದರಿಂದ ಈ ಶರಣ ಧರ್ಮವೇ ವಿಶ್ವದಲ್ಲಿ ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠವಾದಂತಹ ಕಾಣಿಕೆಯನ್ನು ಕೊಟ್ಟಿದೆ. ಅದರಿಂದಾಗೇ ಬಸವಣ್ಣನ ಬಸವತತ್ವ ಅನ್ನುವಂಥದ್ದು ಇವತ್ತು ಇಷ್ಟರ ಮಟ್ಟಿಗೆ ನಮಗೆ ಬಹಳ ಅಪೂರ್ವವಾದಂತಹ ಒಂದು ರೀತಿಯ ಕಾಂತಿಯಿಂದ ನಮಗಿವತ್ತು ಯಾಕೆ ನಮಗೆ ಕಾಣಿಸ್ತಾ ಇದೆ ಅಂದರೆ, ಇಂತಹ ಮಾನವೀಯವಾದ ಸಂದೇಶಗಳು ಇರೋದ್ರಿಂದನೇ ಇವತ್ತು ಎಲ್ಲ ಧರ್ಮಕ್ಕಿಂತ ಮೇಲ್ಮಟ್ಟದ ಧರ್ಮವಾಗಿ ನಮಗಿವತ್ತು ಶರಣ ಧರ್ಮ ಕಾಣಿಸ್ತಾ ಇದೆ. ಹಾಗಾಗಿ ಈ ಶರಣ ಧರ್ಮದ ಚಿಂತಕರಲ್ಲಿ ಬಸವಣ್ಣನ ಸ್ಥಾಪನೆ ಮಾಡಿದಂತಹ ಈ ಶರಣ ಧರ್ಮ, ಅದರ ಮೂಲಕ ಬಂದಂತಹ ಅಗಣಿತವಾದಂತಹ ರತ್ನಗಳಿದ್ದಾವಲ್ಲ, ಆ ಎಲ್ಲ ಶರಣರನ್ನು ಸಹ ಒಂದೊಂದು ರೀತಿಯಲ್ಲಿ ಅಪೂರ್ವವಾದ ಕಾಂತಿಯಿಂದ ತಮ್ಮದೇ ಆದಂತಹ ಒಂದು ಕಾಣಿಕೆಯನ್ನು ನಮ್ಮ ಮನುಷ್ಯ ಕುಲಕ್ಕೆ ಕೊಟ್ಟು ಹೋಗಿದ್ದಾರೆ. ಜಾತಿಯಾಗಲಿ, ಒಂದು ರೀತಿಯ ವೈಚಾರಿಕವಾದಂತಹ ಬದುಕನ್ನು ಹೇಗೆ ಬದುಕಬೇಕು ನಾವು ಇಹದಲ್ಲಿ ಅನ್ನುವಂಥದ್ದನ್ನು ಹೇಳಿಕೊಟ್ಟಿದ್ದಾರಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಯಾಕೆಂದರೆ ಇವು ಇಹದಲ್ಲಿ ಬದುಕೋದು ಹೇಗಿರಬೇಕು ಅಂತ ಯಾವ ಧರ್ಮವೂ ಹೇಳಲಿಲ್ಲ. ನೀನು ಹಾಗೆ ಮಾಡು, ಹೀಗೆ ಮಾಡು, ಗುಡಿಗೋಪುರವನ್ನು ಕಟ್ಟು, ಅಲ್ಲಿ ಸುತ್ತು, ಇಲ್ಲಿ ಸುತ್ತು, ಈ ಮರವನ್ನು ಸುತ್ತು, ಪೂಜೆ ಮಾಡು ಅಂತ ಹೇಳಿದ್ರ ಹೊತ್ತು ನೀನು ಅದನ್ನೆಲ್ಲ ಬಿಟ್ಟು ನಿನ್ನನ್ನು ಘನತೆಯಾದಂತಹ ಬದುಕನ್ನು ಬದುಕಬೇಕು ಅಂತ ಹೇಳಿಕೊಟ್ಟಿದ್ದು ಶರಣರು. ಅಂತಹ ಶರಣರಲ್ಲಿ ಬಹಳ ಶ್ರೇಷ್ಠವಾಗಿ ಕಾಣುವಂಥದ್ದು ಸಿದ್ದರಾಮೇಶ್ವರರ ಚಿಂತನೆಗಳು. ಆತ ಮಾಡಿದಂತಹ ಜ್ಞಾನದ ಜೊತೆಗೆ ಈ ಕರ್ಮಯೋಗವೂ ಸಹ ಸಿದ್ದರಾಮೇಶ್ವರರು ಮಾಡಿದಂತಹ ಕರ್ಮದ ಸಿದ್ಧಾಂತ ಇದೆಯಲ್ಲ, ಅದು ಸಹ ಎಲ್ಲ ಶರಣರಿಗಿಂತ ಭಿನ್ನವಾಗಿ ನಮಗೆ ಇವತ್ತು ಕಾಣಿಸ್ತಾ ಹೋಗುತ್ತೆ. ಯಾಕೆಂದರೆ ಕಾಯಕದ ಮೂಲಕವೇ ಆತ ತನ್ನ ಎಲ್ಲ ಮುಕ್ತಿಯ ದಾರಿಯನ್ನು, ಕರ್ಮವನ್ನು, ಕರ್ಮದ ಕೆಲಸದ ಮೂಲಕವೇ ನಾನು ಶ್ರೇಷ್ಠನಾಗಿ ಬಿಂಬಿಸುವಂತಹ ಕೆಲಸವನ್ನು ಸಿದ್ದರಾಮೇಶ್ವರ ಮಾಡ್ತಾ ಹೋಗ್ತಾರೆ. ಅದೇ ಬಹಳ ಶ್ರೇಷ್ಠವಾದದ್ದು. ಅಂದರೆ ಸಮಾಜಮುಖಿಯಾಗಿ, ಜನಮುಖಿಯಾದಂತಹ ಚಿಂತನೆಗಳಿದೆಯಲ್ಲ, ಜನೋಪಕಾರವಾದಂತಹ ಕೆಲಸಗಳಿದೆಯಲ್ಲ, ಅದರಿಂದನೇ ನಾನು ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ, ಈ ಜೀವನ ಸಾರ್ಥಕ ಆಗೋದೇ ಸಮಾಜಮುಖಿಯಾಗಿ ನಾನು ಬದುಕೋದ್ರಿಂದ ಅನ್ನುವಂಥದ್ದು ಸಿದ್ದರಾಮೇಶ್ವರರು ತಿಳ್ಕೊಂಡಿದ್ರು. ಹಾಗಾಗಿಯೇ ಅಂತಹ ಬದುಕನ್ನೇ ಮಾಡ್ತಾ ಬಂದ ಸಿದ್ದರಾಮೇಶ್ವರರು ಅಲ್ಲಮ ಪ್ರಭುವಿನ ದೃಷ್ಟಿಗೆ ಬೀಳುವವರೆಗೂ ಸಹ ಬಹಳ ಸಮಾಜದಲ್ಲಿ ಪಶು ಪಕ್ಷಿಗಳಾದಿಯಾಗಿ ಉಪಕಾರ ಆಗುವಂತಹ ಕೆರೆ ಕಟ್ಟೆಗಳನ್ನು ಕಟ್ಟಿಸಿದಂಥವರು. ವಿವಾಹಗಳು, ಲತಾ ಮಂಟಪಗಳು, ಛತ್ರಗಳು
ಹೀಗೆ ಸಾವಿರಾರು ಕೆಲಸವನ್ನು ಸಮಾಜದಲ್ಲಿ ತಾನು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯೂ ಸಂಚಾರದಲ್ಲ ಎಲ್ಲ ಸ್ಥಳಗಳಲ್ಲೂ ಸಹ ಕೆರೆಕಟ್ಟೆಗಳನ್ನು ಕಟ್ಟಿಸಿದಂತಹ ಈ ಸಿದ್ದರಾಮೇಶ್ವರರ ಈ ವೈಚಾರಿಕ ಚಿಂತನೆಗಳಿದೆಯಲ್ಲ, ಅದು ಸಹ ಅಷ್ಟರ ಮಟ್ಟಿಗೆ ಆತ ಶ್ರೇಷ್ಠವಾದಂತಹ ಜ್ಞಾನವನ್ನು ಸಹ ಈ ಸಮಾಜಕ್ಕೆ ಕೊಟ್ಟ, ನಮಗೆಲ್ಲ ಕೊಟ್ಟಿರೋವಂಥದ್ದು. ಇವತ್ತೆಲ್ಲ ನಮಗೆ ಶರಣರ ಸಂದೇಶಗಳು, ವೈಚಾರಿಕ ಚಿಂತನೆಗಳು ಯಾಕೆ ಮುಖ್ಯ ಕಾಣಿಸ್ತವೆ ಅಂತ ಅಂದರೆ, ಇವತ್ತು ನಮ್ಮಲ್ಲಿ ಅವ್ರ ಸಂದೇಶಗಳನ್ನ ನಾವು ಓದ್ತಾ ಇದ್ದೀವಿ, ಓದುಗರಾಗಿದ್ದೇವೆ ಹೊರತು ಅದನ್ನು ನಮ್ಮ ಕಾರ್ಯರೂಪಕ್ಕೆ ತರುವಲ್ಲಿ ನಾವು ಬಹಳ ರೀತಿಯಲ್ಲಿ ಒಂದು ರೀತಿಯ ಅನಗತ್ಯವಾದಂತಹ ಮತ್ತು ಕುರುಡು ದಾರಿಯಲ್ಲೇ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲಿ ನಮ್ಮ ಶರಣಧರ್ಮ 12ನೇ ಶತಮಾನದಲ್ಲಿ ಎಲ್ಲಿ ವೈಚಾರಿಕ ಚಿಂತನೆಗಳು ಬೇಕು ಅಂಥೇಳಿ ಎಲ್ಲಿ ಇದ್ದಂತಹ ಮೂಢನಂಬಿಕೆಗಳನ್ನು ಅನಿಷ್ಟ ಪದ್ಧತಿಗಳನ್ನು ತಿರಸ್ಕರಿಸ್ತೋ ಅದನ್ನು ಇವತ್ತಿಗೂ ನಮಗೆ ತಿರಸ್ಕರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನಾವು ಇನ್ನೂ ಎಷ್ಟು ಇನ್ನೂ ಅಜ್ಞಾನದಲ್ಲಿದ್ದೇವೆ ಅನ್ನುವಂಥದ್ದನ್ನು ನಾವು ಗಮನಿಸ್ಕೊಂಡಾಗ ಇದರಿಂದ ಹೊರಬರುವ ದಾರಿಗಳನ್ನು ಸಹ ನಾವು ಹುಡುಕ್ತಾ ಹೋಗಬೇಕು. ಅಂದರೆ ಎಲ್ಲಿ ಮತ್ತೆ ನಮ್ಮ ಶೋಷಣೆಯ ಒಂದು ಇದಕ್ಕೆ ನಾವು ಮತ್ತೆ ಸಿಲುಕ್ತಾ ಇದ್ದೀವಿ, ಅದರಿಂದ ಬಿಡುಗಡೆಯನ್ನು ಪಡೆದುಕೊಳ್ಳೋದಕ್ಕೆ ಈ ಶರಣಧರ್ಮವನ್ನು ನಾವು ಮತ್ತೆ ಮತ್ತೆ ಓದುವಂತಹ, ಅಧ್ಯಯನ ಮಾಡುವ, ಅವರ ವಿಚಾರಗಳನ್ನು ಮತ್ತೆ ಮತ್ತೆ ನಾವು ತುಂಬಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾಗ ಒಂದಷ್ಟು ನಮ್ಮಲ್ಲಿ ವೈಚಾರಿಕವಾದಂತಹ ಚಿಂತನೆಗಳು, ಭಾವಗಳು ಬಂದು ನಾವು ಅದನ್ನು ಅನುಷ್ಠಾನ ರೂಪದಲ್ಲಿ ತರೋದಕ್ಕೆ ಸಾಧ್ಯ ಆಗಬೇಕು. ಆದ್ದರಿಂದಾಗೇ ನಾವು ಶರಣ ಸಾಹಿತ್ಯವನ್ನು, ವಚನಗಳನ್ನು ಮತ್ತೆ ಮತ್ತೆ ಓದುವಂತಹ ಕೆಲಸ, ಅವರ ಸಂದೇಶಗಳನ್ನು ಮತ್ತೆ ನಮ್ಮ ಕಿವಿಯಿಂದ ಕೇಳುವಂತಹದ್ದು ಸಹ, ಇವೆಲ್ಲ ಸಹ ನಮ್ಮನ್ನು ಆಚರಣೆಗೆ, ವಿಚಾರಗಳಿಗೆ, ಆಚಾರ ವಿಚಾರ ನಿಡೆನುಡಿಗಳಿಗೆ ಅವು ಪ್ರೇರಕವಾಗಿ ಮತ್ತೆ ಕೆಲಸ ಮಾಡ್ತವೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇಂತಹ ಈ ಶರಣರ ಸಂದೇಶಗಳಲ್ಲಿ ಸಿದ್ದರಾಮೇಶ್ವರರು ಹೇಳಿದಂತಹ ವೈಚಾರಿಕ ಚಿಂತನೆಗಳನ್ನು ಕುರಿತು ಹಿಂದಿನ ಸಂಚಿಕೆಯಲ್ಲಿ ನಾನು ಮಾತಾಡಿದ್ದೆ. ಅದೇ ರೀತಿಯ ಈ ಮುಂದುವರಿದ ಭಾಗದಲ್ಲೂ ಸಹ ನಾನು ಶರಣರ ಈ ಸಿದ್ದರಾಮೇಶ್ವರರ ವಚನಗಳಲ್ಲಿ ಯಾವ ರೀತಿಯ ಮನುಷ್ಯ ಪ್ರೀತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಲೋಕದ ಡೊಂಕನ್ನು ತಿರಸ್ಕರಿಸಿ ನಾವು ಬದುಕೋದಕ್ಕಿಂತ ಅದನ್ನು ಸರಿ ಮಾಡುವಂತಹ ಪ್ರಯತ್ನ ಇದೆಯಲ್ಲ, ಅದು ಬಹಳ ಮಹತ್ವರವಾದದ್ದು. ಅದನ್ನು ನಮ್ಮ ವಿವೇಕದ ಓರೆಗಲ್ಲಲ್ಲಿಟ್ಟು ಅದರಿಂದ ಸರಿತಪ್ಪುಗಳನ್ನು ಚರ್ಚಿಸುವಂತಹ, ವಿಶ್ಲೇಷಣೆ ಮಾಡಿಕೊಳ್ತಾ ನಮ್ಮ ಜ್ಞಾನವನ್ನು ಹೇಗೆ ಹೆಚ್ಚು ಮಾಡಿಕೊಳ್ತಾವೆ, ಅದನ್ನು ಕಡಿದಾಗ ಒಂದು ಮೊಸರನ್ನು ಕಡಿದಾಗ ಬರುವಂತಹ ನವನೀತ ಇದೆಯಲ್ಲ, ಹಾಗೆ ನಮ್ಮಲ್ಲಿ ಸರಿತಪ್ಪುಗಳನ್ನು ವಿಶ್ಲೇಷಣೆ ಮಾಡಿಕೊಂಡಾಗ ಸಿಗುವಂತಹ ಒಂದು ವಿಚಾರ ಇದೆಯಲ್ಲ, ಆ ನವನೀತದ ಬೆಣ್ಣೆಯ ರೀತಿಯಂತಹ ಒಂದು ಜ್ಞಾನ ಅರಿವಿದೆಯಲ್ಲ, ಅದನ್ನು ನಾವು ಪಡ್ಕೊಳ್ತಾ ಹೋಗಬೇಕು. ಅಂತಹ ವಿಚಾರಗಳನ್ನ ಸಿದ್ದರಾಮೇಶ್ವರರು ಹೇಳಿದ್ದಾರೆ ಅನ್ನುವಂಥದ್ದನ್ನು ಈಗ ಆ ಪುರಾತನವಾದ ಆಚರಣೆಗಳು, ಮೌಢ್ಯಗಳು ಧರ್ಮದ ತಳಹದಿಯ ಮೇಲೆ ಎಲ್ಲ ರೂಪುಗೊಳ್ತಾ ಹೋಗ್ತಾ ಇದ್ದಾಗ ಜನಗಳನ್ನ ನಿತ್ಯ ಶೋಷಣೆಯ ದಾರಿಯಲ್ಲೇ ನಡೆಸ್ತಾ ಇದ್ದಂತಹ ಒಂದು ಸಂಪ್ರದಾಯದ ವಿರುದ್ಧ ಶರಣರು ಮೊದಲಿಗೆ ತಿರಸ್ಕರಿಸಿದ್ದೆ ದೇವಾಲಯ ಸಂಸ್ಕೃತಿಯನ್ನು. ದೇವಾಲಯ ಸಂಸ್ಕೃತಿ ಇದೆಯಲ್ಲ, ದೇವಾಲಯ ಅನ್ನುವಂಥದ್ದು ರಾಜಕೀಯವಾಗಿ, ಸಾಮಾಜಿಕವಾಗಿ ಒಂದು ಶೋಷಣೆಯ ಸ್ಥಳವಾಗಿತ್ತು. ಅಂದಿಗೆ ಬಹಳ ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನು ಒಂದು ಕೇಂದ್ರ ಸ್ಥಾನವಾಗಿಸಿಕೊಂಡಿದ್ದರು. ದೇವಸ್ಥಾನಗಳ ಮೂಲಕ ಜನರ ನಂಬಿಕೆಗಳನ್ನು ಮತ್ತಷ್ಟು ಶೋಷಣೆಯ ರೂಪದಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಿದ್ದು ದೇವಸ್ಥಾನಗಳು. ಆ ದೇವಾಲಯ ಸಂಸ್ಕೃತಿ ಇದೆಯಲ್ಲ, ಅದನ್ನು ಬಸವಣ್ಣ ಎಷ್ಟು ಚೆನ್ನಾಗಿ ತಿರಸ್ಕರಿಸಿದ್ನಲ್ಲ, ಅದು ನಮ್ಗೆ ಕೊಟ್ಟಂತಹ ಮಹತ್ತರವಾದಂತಹ ಒಂದು ಸಂದೇಶ. ದೇವಾಲಯಗಳಿಂದ ಆಗ್ತಾ ಇರುವಂತಹ ಮನುಷ್ಯನ ಕುರುಡುತನ ಇದೆಯಲ್ಲ, ಅಂದರೆ ಯಾರು ಒಬ್ಬರೇನು ಹೇಳ್ತಾರೋ ಅದನ್ನೆಲ್ಲ ಹಾಗೆ ಹಾಗೆ ಪಾಲಿಸ್ಕೊಳ್ತಾ ಹೋಗೋದು, ಅದನ್ನು ಅಂತಹ ಒಂದು ಚಿಂತನೆಯನ್ನು ಬಿಟ್ಟು ವೈಚಾರಿಕತೆಯ ಹಾದಿಗೆ ಮನುಷ್ಯನ ಸಂಸ್ಕೃತಿಯನ್ನು ಬೆಳೆಸಿದಂಥದ್ದು. ದೇವಸ್ಥಾನದ ಸಂಸ್ಕೃತಿಯನ್ನು ಬಿಟ್ಟಂತಹ ಈ ಶರಣರು ಯಾವುದನ್ನು ಕೈಗೆ ನಮಗೆ ಕೊಟ್ಟರು, ಶಿವನ ಒಂದು ಅಂಶವಾದಂತಹ ಲಿಂಗವನ್ನು ನಮ್ಮ ಕೈಗೆ ಕೊಟ್ಟರು. ಅಂದರೆ ದೇವಾಲಯದಲ್ಲಿ ಇರುವಂತಹ ದೇವರು ನಿನ್ನ ಅಂಗೈಯಲ್ಲೇ ಇದ್ದಾನೆ, ಅದನ್ನು ನೀನು ನೋಡು, ಪೂಜೆ ಮಾಡು ಅಂತ ಚುಳುಕಾದಿರಯ್ಯ ಅನ್ನುವಂತಹದ್ದು, ನನ್ನ
ಕೈಯಲ್ಲಿ ನೀವು ಚುಳುಕಾದಿರಯ್ಯ ಅನ್ನುವಂಥದ್ದಿದೆಯಲ್ಲ. ದೇವರ ಕಲ್ಪನೆಯನ್ನು ಅಷ್ಟು ವಿಸ್ತಾರ ರೂಪದಿಂದ ಮತ್ತೆ ಒಂದು ಸಣ್ಣ ರೂಪಕ್ಕೆ ತಂದು ಮತ್ತೆ ವಿಸ್ತರಿಸುವಂತಹ, ಅದನ್ನು ವಿಶ್ವದ ಮಟ್ಟದಲ್ಲಿ ವಿಶ್ವರೂಪದಲ್ಲಿ ಎಲ್ಲ ಕಡೆಯೂ ನೀನಿದ್ದೀಯಾ ಅನ್ನುವಂತಹ ಒಂದು ಕಲ್ಪನೆಯನ್ನು, ಅಂದರೆ ಪಾತಾಳದಿಂದ ಅತ್ತತ್ತ, ಭೂಲೋಕದಿಂದ ಅತ್ತತ್ತ, ಆಕಾಶದಿಂದ ಅತ್ತತ್ತ, ಹೀಗೆ ನಮಗೆ ಕಲ್ಪನೆಯನ್ನು ಮಾಡಿಕೊಟ್ಟ ದೇವರ ಕಲ್ಪನೆಯನ್ನು ವಿಶಾಲವಾಗಿ ಯೋಚಿಸುವಂತಹ ರೂಪವನ್ನು ಕೊಟ್ಟಂತಹ ಈ ಶರಣರು ಮನುಷ್ಯ ಪ್ರೀತಿಯನ್ನು, ಅರಿವನ್ನು ಹೆಚ್ಚು ಮಾಡಿದಂಥ ಸಿದ್ದರಾಮೇಶ್ವರರು ಸುಮಾರು 1992 ವಚನಗಳನ್ನು ನಮಗೆ ಸಿದ್ದರಾಮೇಶ್ವರರ ವಚನಗಳು ಸಿಕ್ಕಿವೆ. ಅಷ್ಟು ವಚನಗಳಲ್ಲೂ ಸಹ ಸುಮಾರು ಬಹುಪಾಲು ವಚನಗಳು ವೈಚಾರಿಕ ಚಿಂತನೆಯನ್ನು ಒಳಗೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಭಕ್ತಿಯ ಜೊತೆಗೆ ಜ್ಞಾನಯೋಗವನ್ನು, ಕರ್ಮಯೋಗವನ್ನು ರೂಢಿಸಿಕೊಂಡಂತಹ ಸಿದ್ದರಾಮೇಶ್ವರರು ವೈಚಾರಿಕ ಚಿಂತನೆಯಲ್ಲಿ ಹೆಚ್ಚು ಪ್ರಮುಖರಾಗಿ ನಮಗೆ ಕಾಣಿಸ್ತಾ ಹೋಗ್ತಾರೆ. ಬಹಳ ಸರಳವಾದ ವಚನಗಳ ಮೂಲಕ ನಮಗೆ ಅವರ ವಚನಗಳು ಬಹಳ ಸ್ಪಷ್ಟವಾದ ಹಾದಿಯನ್ನು ನಮಗೆ ತೆರೆದುಕೊಡುತ್ತೆ. ಇಂತಹ ಸಿದ್ದರಾಮೇಶ್ವರರ ವಚನದಲ್ಲಿ ಬಹಳ ಮುಖ್ಯವಾದಂತಹದ್ದು ವಚನ ಅಂದರೆ, ನಾವು ನಮಗೀಗ ಪುಣ್ಯದ ಫಲ ಬರೋದಕ್ಕೆ ಯಾವುದರಿಂದ ಬರುತ್ತೆ ಅನ್ನುವಂಥದ್ದನ್ನು ಒಂದು ಕಡೆ ಹೇಳ್ತಾರೆ. ಸುಖವು ಮಾಡುವ ಕ್ರಿಯೆಯೆಲ್ಲರಿಯ ಬಂದಿತ್ತು, ಸುಖವು ದೈವವಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ನಾವು ಮಾಡುವ ಕೆಲಸಕ್ಕೆ ತಕ್ಕಂತಹ ಪ್ರತಿಫಲಗಳನ್ನ ಪಡಿತಾ ಹೋಗ್ತೀವಿ. ಸತ್ಕಾರ್ಯಗಳನ್ನು ಮಾಡಿದಾಗ ಸತ್ಫಲಗಳು ತಾನಾಗೇ ಬರ್ತವೆ. ಅದನ್ನು ನಾವು ಹಿಂಬಾಲಿಸಿ ಎಲ್ಲೋ ಪರಲೋಕದಲ್ಲಿ ಹುಡುಕ್ತಾ ಹೋಗುವ ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ನಮ್ಮ ಶರಣರು ಬಹಳ ಸ್ಪಷ್ಟವಾಗಿ ನಮಗೆ ಹೇಳಿಕೊಟ್ಟಂಥದ್ದು. ಆ ಸ್ಪಷ್ಟತೆ ಇದೆಯಲ್ಲ, ಮನುಷ್ಯನ ದಾರಿಗೆ ಸ್ಪಷ್ಟವಾದಂತಹ ಒಂದು ಕಲ್ಪನೆಯನ್ನು, ರೂಪವನ್ನು, ದೇವರ ಕಲ್ಪನೆಯನ್ನು ಎಲ್ಲವನ್ನು ಕೊಟ್ಟಂತಹ ಈ ಶರಣರು ನಮಗೆ ಬಹಳ ಉತ್ತಮವಾದಂತಹ ವೈಚಾರಿಕತೆಯ ಮಹತ್ವವನ್ನು ನಮಗೆ ಕೊಟ್ಟಂಥದ್ದನ್ನು ನಾವು ನೋಡ್ತೀವಿ. ದೇವರ ಬಯಲ ಭಾವ ತನ್ನಲ್ಲಿ ಇಂಬುಗೊಂಡಡೆ ಮಕ್ತಿ, ಯಥಾಭಾವ ತಥಾ ದೇವಃ ಎಂದ ಬಳಿಕ. ಅಂದರೆ ನಾವು ಹೇಗೆ ನೋಡ್ತೀವೋ ಹಾಗೆ ದೇವರು ಅನ್ನುವಂಥದ್ದು, ದೇವರ ಬಯಲ ಭಾವ ತನ್ನಲ್ಲಿ ಇಂಬುಗೊಂಡಡೆ ಮುಕ್ತಿ, ದೇವರೀತಿಯೊಂದು ತನ್ನ ರೀತಿಯೊಂದಾದ ಬಳಿಕ ಘಟಿಸದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಐಕ್ಯವು ಅನ್ನುವಂಥ ಮಾತನ್ನು ಹೇಳ್ತಾರೆ. ತನ್ನ ಆತ್ಮದ ಬಯಲು ದೇವನಲ್ಲಿ ನೆಲೆಯಾಗಬೇಕು. ತನ್ನ ಆಗ ಪೌರೋಹಿತ್ಯದ ಆಚಾರ ನಿಯಮಗಳೆಲ್ಲ ಇದಾವೆಲ್ಲ, ಅವೆಲ್ಲ ಶೋಷಣೆಯನ್ನು ಒಂದು ರೀತಿಯ ಕೇಂದ್ರ ಸ್ಥಾನಗಳಾಗಿದ್ದು ಅಷ್ಟೇ. ಪುರೋಹಿತ್ಯಕ್ಕೆ ಪುರೋಹಿತರನ್ನು ಮಾಡ್ತಾ ಇದ್ದಂಥ ಸಾಮಾನ್ಯ ಜನರನ್ನು ಮತ್ತಷ್ಟು ಸಾಮಾನ್ಯ ಸ್ಥಿತಿಗೆ ತಳ್ಳಿದಂತಹ ಈ ಆಚರಣೆಗಳನ್ನು ಬಿಟ್ಟು ತನ್ನಲ್ಲೇ ತಾನು ದೇವರನ್ನು ನೋಡಿಕೊಳ್ಳುವಂತಹ, ತನ್ನ ಆತ್ಮವೇ ತಾನು ಅನ್ನುವಂಥದ್ದನ್ನು, ಆತ್ಮಶಕ್ತಿಯನ್ನು, ತನ್ನಲ್ಲಿ ತಾನು ಜ್ಞಾನದ ಅರಿವಿನ ಶಕ್ತಿಯನ್ನು ಹೆಚ್ಚು ಮಾಡಿಕೊಟ್ಟಂತಹ ಈ ಶರಣ ಸಾಹಿತ್ಯದಲ್ಲಿ ಒಂದು ರೀತಿಯ ಪೂಜಾ ಕಲ್ಪನೆ ಇತ್ತಲ್ಲ, ಈ ರೀತಿಯೇ ಪೂಜೆ ಮಾಡಬೇಕು, ದೇವರನ್ನು ಪೂಜಿಸುವುದು ಈ ರೀತಿಯಲ್ಲೇ ಪೂಜಿಸಬೇಕು ನೀವು, ಆಗ ದೇವ ನಿಮಗೆ ಹೊಲಿಯುತ್ತಾನೆ ಅಂಥೇಳಿ ಅದನ್ನು ಸಿದ್ದರಾಮೇಶ್ವರರು ಬಹಳ ಚೆನ್ನಾಗಿ ತಮ್ಮ ವಚನದ ಮೂಲಕ ತಮ್ಮ ಪೂಜೆಯನ್ನು ಯಾವ ರೀತಿ ಮಾಡ್ತಾಯಿದ್ರು ಜನಗಳು ಅನ್ನುವಂಥದ್ದನ್ನು ಹೇಳ್ತಾರೆ. ಕಟ್ಟಿದ ಲಿಂಗವ ಬಿಟ್ಟು ನಟ್ಟಿದ ಲಿಂಗನಲ್ಲಿ ಮೊಟ್ಟೆ ಮೊಟ್ಟೆ ತಾವರೆ ಮೊದಲಾದ ಪುಷ್ಪವ ಧರಿಸುವಾತ ನಿರುವು ಚಂಡಾಲನ ಇರುವು ನೋಡಯ್ಯ ಅಂತ ಹೇಳ್ತಾರೆ. ಕಟ್ಟಿದ ಲಿಂಗವ ಬಿಟ್ಟು ತನ್ನ ಕೈಯಲ್ಲೇ ತನ್ನಲ್ಲೇ ಇರುವ ದೈವವನ್ನು ಬಿಟ್ಟು ನೆಟ್ಟಿದ ಲಿಂಗವನಲ್ಲಿ ಮೊಟ್ಟೆ ಮೊಟ್ಟೆ ಪುಷ್ಪವ ತಾವರೆ ಮೊದಲಾದ ಪುಷ್ಪವನ್ನೆಲ್ಲ ಇಟ್ಟು ಇಟ್ಟು ಪೂಜೆ ಮಾಡಿ ಕೈ ಮುಗಿದು ಮುಗಿದು ಎಲ್ಲ ಹಡ್ಡು ಬಿದ್ದು ಬಿದ್ದು ಇಡ್ತೀರಲ್ಲಪ್ಪ, ಅಲ್ಲಿಲ್ಲ ದೇವರು, ನಿಮ್ಮ ಮನಸ್ಸಲ್ಲಿ ನಿಮ್ಮಲ್ಲಿದ್ದಾನೆ, ಕಟ್ಟಿದ ಲಿಂಗವಲ್ದಲ್ಲಿದ್ದಾನೆ, ನಿಮ್ಮ ಆತ್ಮದಲ್ಲಿದ್ದಾನೆ, ನಿನ್ನ ಅಂಗೈಯಲ್ಲಿದ್ದಾನೆ, ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ಕೊಟ್ರು. ಆ ರೀತಿ ಪೂಜೆ ಮಾಡೋದು ಯಾರು, ಚಂಡಾಲನ ಸಂಸ್ಕೃತಿ ಅನ್ನುವಂಥದ್ದನ್ನು ಹೇಳ್ತಾರೆ. ಎಂತಹ ನಿಷ್ಠುರವಾಗಿ ಹೇಳ್ತಾರೆ ಸಿದ್ದರಾಮೇಶ್ವರರು ಅಂದರೆ, ಇವತ್ತಿಗೂ ಸಹ ನಾವು ಅಂತಹ ಪೂಜೆಗಳನ್ನ ಮಾಡ್ತಾ ಇರುವಾಗ ಈ ಸಿದ್ದರಾಮೇಶ್ವರ ವಚನಗಳು ನಮಗೆ ಎಂತಹ ರೀತಿಯ ಎಚ್ಚರವನ್ನು ಕೊಡುತ್ತೆ ಅಂದರೆ, ಈ ಎಲ್ಲ ಪೂಜಾ ಸಂಸ್ಕೃತಿಗಳಿದೆಯಲ್ಲ, ಎಷ್ಟೆಷ್ಟೊಂದು ರಾಶಿ ರಾಶಿ ಹೂಗಳನ್ನು ಹಾಕಿ ಪೂಜೆ ಮಾಡುವಂಥದ್ದು, ಅವನ್ನೆಲ್ಲ ಬಿಟ್ಟು ಶಿವನನ್ನು ಒಲಿಸ್ಕೊಳ್ಳೋದಕ್ಕೆ, ತನ್ನ ಆತ್ಮವನ್ನು ತಾನು ನೋಡೋದಕ್ಕೆ ಬಹಳ ಸರಳವಾದಂತಹ ಪೂಜಾ ಸಾಕು ಅನ್ನುವಂಥದ್ದನ್ನು ಸಿದ್ದರಾಮೇಶ್ವರರು ಹೇಳ್ತಾರೆ.
ಮತ್ತೊಂದು ವಚನದಲ್ಲಿ ಸಹ ಈ ಪೂಜೆಯ ಆಡಂಬರದ ಸಂಸ್ಕೃತಿಯನ್ನು, ಬಹಿರಂಗದ ಕಪಟತೆಯನ್ನು, ತೋರುವಿಕೆಯ ಮರಳುತನವನ್ನು ಇವರು ಬಹಳ ಚೆನ್ನಾಗಿ ಸಿದ್ದರಾಮೇಶ್ವರರು ಹೇಳ್ತಾರೆ. ಪತ್ರೆಯ ನೇಮದವರು 1 ಕೋಟಿ, ಅಂದರೆ ಪತ್ರೆ 1 ಕೋಟಿ, ಪುಷ್ಪವನ್ನು ಪತ್ರೆಯನ್ನು ಹಾಕಿ ಬಿಲ್ವಪತ್ರೆಯಿಂದ ಪೂಜೆ ಮಾಡಿದ್ರೆ ಶಿವ ಹೊಲಿತಾನೆ ಅಂಥೇಳಿ. ಪತ್ರೆಯ ನೇಮದವರು 1 ಕೋಟಿ, ಲಿಂಗಾರ್ಚನೆಯ ನೇಮದವರು 1 ಕೋಟಿ, ಅಷ್ಟು ಕೋಟಿ ಕೋಟಿ ಪೂಜೆಗಳನ್ನ ಜನರು ಮಾಡ್ತಾ ಇದ್ದಾರೆ. ಅಂತಹ ಕೋಟಿ ಜನರಿದ್ದಾರೆ. ಜಂಗಮ ತೃಪ್ತಿಯವರು 1 ಕೋಟಿ, ತನ್ನ ತಾನು ತಿಳಿಯುವ ನೇಮದವರು ಒಬ್ಬರೂ ಇಲ್ಲವಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಂತಹ ವಚನ ಹೇಳ್ತಾರೆ ಸಿದ್ದರಾಮೇಶ್ವರರು. ಪತ್ರೆಯ ನೇಮದವರು 1 ಕೋಟಿ, ಪತ್ರೆ ಹೂಗಳನ್ನ ಇಟ್ಟು ಪೂಜೆ ಮಾಡೋರು 1 ಕೋಟಿ, ರುದ್ರಾಭಿಷೇಕ ಮಾಡಿ ಪೂಜೆ ಮಾಡುವಂಥವರು ಅಂಥವ್ರು 1 ಕೋಟಿ, ಲಿಂಗಾರ್ಚನೆಯನ್ನು ಮಾಡುವಂಥವರು 1 ಕೋಟಿ, ಜಂಗಮ ತೃಪ್ತಿಯವರು 1 ಕೋಟಿ. ಅದನ್ನೆಲ್ಲ ಪೂಜೆ ಮಾಡಿ ಯಾರಿಗೋ ಒಂದು ಊಟ ಹಾಕಿದ್ರೆ ಅದರಿಂದ ಪುಣ್ಯ ಬರುತ್ತೆ ಅಂತ ಹೇಳಿ ಜಂಗಮ ತೃಪ್ತಿಯನ್ನು ಮಾಡುವಂಥವರು ಇದ್ದಾರೆ, ಅದರಿಂದ ಪುಣ್ಯ ಬರಬಹುದು. ಆದರೆ ಅಂತಹದ್ದನ್ನು ಮಾಡುವಂಥದ್ದು ಒಂದೊಂದು ಸಾರಿ ಎಷ್ಟು ವ್ಯರ್ಥವಾಗಿ ಕಾಣುತ್ತೆ. ಆಡಂಬರಕ್ಕಾಗಿ ಮಾಡುವುದೆಲ್ಲ ವ್ಯರ್ಥವೇ, ಬಹಿರಂಗದಲ್ಲಿ ತೋರಿಕೆಗಾಗಿ ಮಾಡುವಂಥದ್ದು ಎಷ್ಟೇ ನಾವು ಚಿಂತನೆಗಳನ್ನ ಮಾಡಿದ್ರೂ ಅದೆಲ್ಲವೂ ಸಹ ವ್ಯರ್ಥ. ತನ್ನನ್ನು ತಾನು ಸರಳವಾಗಿ ತನ್ನಲ್ಲಿ ದೇವರನ್ನು ನೋಡುವುದಿದೆಯಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಬಹಳ ಸರಳವಾಗಿ ಮಾಡಿ, ಆಗ ದೇವರು ನಿಮ್ಮಲ್ಲೇ ಇದ್ದಾನೆ ಅನ್ನುವಂಥದ್ದು. ತನ್ನ ತಾ ತಿಳಿಯುವ ನೇಮದವರು ಒಬ್ಬರೂ ಇಲ್ಲವಯ್ಯ. ಮನುಷ್ಯನ ಬೇರೆಯವ್ರ ಬಗ್ಗೆ ಎಲ್ಲ ರೀತಿಯ ಮಾತುಗಳನ್ನ ಹೇಳ್ತೀವಿ, ಅವ್ರು ಹಾಗೆ ಇವ್ರು ಹೀಗೆ ಅಂತ. ಆದರೆ ತಾನು ಹೇಗಿರಬೇಕು ಅನ್ನುವಂಥದ್ದನ್ನು ನೋಡುವವರು ಬಹಳ ಕಡಿಮೆ. ಅಂತಹ ಕಡಿಮೆ ಇದೆಯಲ್ಲ, ಅದನ್ನು ನಾವು ಹೆಚ್ಚು ಮಾಡಿಕೊಳ್ಬೇಕು. ತನ್ನನ್ನು ತಾನು ಫಸ್ಟ್ ತಿಳ್ಕೋಬೇಕು, ಬೇರೆಯವರನ್ನು ತಿಳಿಯೋದಲ್ಲ. ಬೇರೆಯವ್ರ ಸುದ್ದಿ ಬೇಡ, ತನ್ನನ್ನು ತಾನು ನಾನೆಷ್ಟು ಸರಿಗಿದ್ದೀನಿ, ನಾನೆಷ್ಟು ಈ ಸಮಾಜಕ್ಕೆ ಯಾವ ರೀತಿಯ ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ, ಈ ಸಮಾಜದ ಋಣವನ್ನು ನಾನು ಹೇಗೆ ತೀರಿಸಬೇಕು ಅನ್ನುವಂತಹ ಕಲ್ಪನೆಯೆಲ್ಲ ಮನುಷ್ಯ ಮಾಡಿಕೊಂಡಾಗ ಆಗ ಅದೇ ದೇವರ ಒಂದು ಸನ್ನಿಧಾನ ಅನ್ನುವಂಥದ್ದನ್ನು ಈ ಶರಣರು ನಮಗೆ ಇಂತಹ ಒಂದು ಸಂದೇಶ ಹೇಳಿದಾರಲ್ಲ, ಅದರಿಂದ ನಮಗೆ ಶರಣ ಸಂಸ್ಕೃತಿ ಬಹಳ ಶ್ರೇಷ್ಠವಾದಂತಹ ಸಂಸ್ಕೃತಿಯಾಗಿ ಕಾಣುತ್ತೆ. ತನ್ನ ತಾ ತಿಳಿಯುವ ನೇಮದವರು, ತನ್ನನ್ನು ತಾನು ತಿಳ್ಕೊಂಬಿಡು ಸಾಕು, ನೀನು ನಿನ್ನಲ್ಲಿ ನಿನ್ನ ಅರಿವು ಹುಟ್ಟಿಸ್ಕೊಂಡ್ಬಿಡು, ನಿನ್ನಲ್ಲಿ ನಿನ್ನ ಜ್ಞಾನವನ್ನು ಹೆಚ್ಚು ಮಾಡ್ಕೋ ಸಾಕು, ಆಗ ನೀನು ಶ್ರೇಷ್ಠನಾಗ್ತೀಯ. ನೀನು ಬೇರೆಯವ್ರನ್ನ ಶ್ರೇಷ್ಠ ಮಾಡುವಂಥ ಚಿಂತನೆ ನಿನಗೆ ಬೇಡ, ಬೇರೆಯವರು ಏನಾದರೂ ಮಾಡ್ಕೊಳ್ಳಿ ಆದರೆ ನಿನಗೆ ಬೇಡ ಅನ್ನುವಂಥದ್ದನ್ನು ಹೇಳಿದ್ದು. ಅಂದರೆ ಬೇರೆಯವ್ರ ಎಲೆಯಲ್ಲಿ ಇರುವಂಥದ್ದು ನಮಗೆ ಬಹಳ ಬೇಗ ಕಾಣುತ್ತೆ, ಆದರೆ ನಮ್ಮ ಎಲೆಯಲ್ಲಿ ನಾವು ನಮ್ಮನ್ನು ನಾವು ತಿಳ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ ಅನ್ನುವಂಥದ್ದನ್ನು ಈ ಶರಣ ಸಂಸ್ಕೃತಿ ಹೇಳುತ್ತೆ. ಆಗಮ ಶಾಸ್ತ್ರ ಪುರಾಣಗಳನ್ನೆಲ್ಲ ತಿರಸ್ಕರಿಸಿದ್ದು ಸಹ ನಮ್ಮ ಶರಣ ಸಂಸ್ಕೃತಿಯ ಒಂದು ವೈಚಾರಿಕವಾದ ಚಿಂತನೆಯಲ್ಲಿ ಬಹಳ ಮಹತ್ತರವಾದದ್ದು. ಶಾಸ್ತ್ರವೆಂಬುದು ಮನ್ಮಥ ಶಾಸ್ತ್ರವಯ್ಯ, ಶಾಸ್ತ್ರ ಎಲ್ಲ ಅದು ಆಗಮ ಪುರಾಣ ಇವೆಲ್ಲ ಎಷ್ಟು ಶ್ರೇಷ್ಠ ಅಂತ ಹೇಳಿ ನಮ್ಮ ವಚನ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಅದು ಆ ವಚನ ಧರ್ಮ ತಿರಸ್ಕರಿಸಿದ್ದು. ಅವನ್ನೆಲ್ಲ ತಿರಸ್ಕರಿಸಿನೇ ನಮ್ಮ ವಚನ ಧರ್ಮ ಶರಣತತ್ವ ಅನ್ನುವಂಥದ್ದು ಹೇಳಿದ್ದು. ಹಾಗಾಗಿಯೇ ಈ ಶರಣತತ್ವಕ್ಕೆ ಶ್ರೇಷ್ಠತೆ ಬಂದಿದ್ದೇನೆ, ಇವನ್ನೆಲ್ಲವನ್ನು ತಿರಸ್ಕರಿಸಿದ್ದ ಇದರಿಂದ. ಅಲ್ಲಿ ಶಾಸ್ತ್ರದಲ್ಲಿ ಅದೇಳಿದೆ ಇದೇಳಿದೆ, ನೀವು ಈ ರೀತಿ ಮಾಡಿ, ಹಾಗಿದೆ ಆಗಮದಲ್ಲಿ ಆಗಿದೆ ಹೀಗೆ ಮಾಡಿ, ಈ ರೀತಿ ಎಲ್ಲ ಒಂದು ಜನರಲ್ಲಿ ಒಂದು ಶೋಷಣೆಯನ್ನೇ ಕೆಲವರೇ ಜನ ಮಂದಿ ಸಾಮಾನ್ಯರನ್ನು ಈ ಒಂದು ಚಿಂತನೆಯನ್ನೇ ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಆಟಾಡಿಸ್ತಾ ಇದ್ರಲ್ಲ, ಅದನ್ನೆಲ್ಲ ಈ ಶರಣ ಸಂಸ್ಕೃತಿ ಬಹಳ ಬೇಗ ಅದನ್ನು ತಳ್ಳಿಹಾಕಿ ತನ್ನದೊಂದು ಹೊಸ ಪಥವನ್ನು ಹೊಸ ದಾರಿಯನ್ನು ಜನರಿಗೆ ತೋರಿಸ್ಕೊಟ್ಟಿದ್ದು ಸಿದ್ದರಾಮೇಶ್ವರರು. ಅದನ್ನೆಲ್ಲ ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ. ಶಾಸ್ತ್ರವೆಂಬುದು ಮನ್ಮಥ ಶಾಸ್ತ್ರವಯ್ಯ, ವೇದಾಂತವೆಂಬುದು ಮೂಲ ಮನೋವ್ಯಾಧಿಯಯ್ಯ, ಪುರಾಣವೆಂಬುದು ಮೃತವಾದವರ ಗಿರಾಣವಯ್ಯ, ತರ್ಕವೆಂಬುದು ಮರ್ಕಟಾಟವಯ್ಯ, ಆಗಮವೆಂಬುದು ಯೋಗದ ಘೋರವಯ್ಯ, ಇತಿಹಾಸವೆಂಬುದು ರಾಜರ ಕಥಾಭಾಗವಯ್ಯ, ಸ್ಮೃತಿ ಎಂಬುದು ಪಾಪ ಪುಣ್ಯ ವಿಚಾರವಯ್ಯ, ಆದ್ಯರ ವಚನವೆಂಬುದು ಬಹುವೇದ್ಯವಯ್ಯ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಸ್ಮೃತಿ ಎಂಬುದು
ಪಾಪ ಪುಣ್ಯ ವಿಚಾರವಯ್ಯ ಇತಿಹಾಸ ರಾಜರ ಕತೆ ಅಂತೆಲ್ಲ ಹೇಳಿದ್ದು ನಮ್ಮ ಸಿದ್ದರಾಮೇಶ್ವರರು. ಆದ್ಯರ ವಚನವೆಂಬುದು ಬಹುವೇದ್ಯವಯ್ಯ. ಈ ವಚನಶಾಸ್ತ್ರ ವಚನ ಇದೆಯಲ್ಲ, ಶರಣರು ಹೇಳಿದಂತಹ ವಚನ ಬಹಳ ಸರಳವಾಗಿ ಜನಸಾಮಾನ್ಯರಿಗೆ ತಲುಪುವ ಹಾಗೆ ಹೇಳಿದ್ದೆ. ಈ ಭಾಷೆಯ ಸರಳತೆ ಇದೆಯಲ್ಲ, ಅದರಿಂದನೇ ಅದು ಜನರಿಗೆ ಅಷ್ಟು ಬೇಗ ತಲುಪೋದಕ್ಕೆ ಸಾಧ್ಯ ಆಗಿದ್ದು, ಜನರಲ್ಲಿ ಒಂದು ಎಚ್ಚರ ಉಟ್ಕೊಳ್ಳೋದಕ್ಕೂ ಸಾಧ್ಯ ಆಗಿದ್ದು ಅದರಿಂದನೇ, ಭಾಷೆಯ ಸರಳತೆಯಿಂದನೇ. ಆ ಸರಳವಾದ ಈ ವಚನಗಳ ಮೂಲಕ ಅವರು ತಮ್ಮ ವಿಚಾರಗಳನ್ನ ಜನಗಳಿಗೆ ಮುಟ್ಟಿಸೋದಕ್ಕೆ ಬಹಳ ಒಳ್ಳೆಯ ದಾರಿಯಾಯಿತು. ಅಂತಹ ವಚನ ಇದೆಯಲ್ಲ, ಅದು ಬಹಳ ಉಪಯುಕ್ತವಾದದ್ದು. ಅವುಗಳನ್ನ ಓದಿ ತಿಳ್ಕೊಳ್ಳಿ ನೀವು, ಅದರ ಮೂಲಕ ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳಿ, ಅದೇ ಬಹಳ ಶ್ರೇಷ್ಠವಾದದ್ದು ಅಂಥೇಳಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಥೇಳಿ ಸಿದ್ದರಾಮೇಶ್ವರರು ಹೇಳ್ತಾರೆ. ಹೀಗೆ ತಮ್ಮ ವಚನಗಳಲ್ಲಿ ಸಿದ್ದರಾಮೇಶ್ವರರು ಪೂಜೆಯನ್ನು ಯಾವ ರೀತಿ, ಇನ್ನೂ ಬಹಳಷ್ಟು ವಚನಗಳಲ್ಲಿ ಪೂಜಾಕ್ರಮಗಳ ಬಗ್ಗೆ, ಮತ್ತು ಅವರ ಯಾವ ರೀತಿ ದೇವರನ್ನು ಕುರಿತು ಚಿಂತನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಚನಗಳಲ್ಲಿ ಹೇಳಿದ್ದಾರೆ. ಅದರಲ್ಲಿ ತಾವು ಯಾವ ರೀತಿಯ ಪೂಜೆಯನ್ನು ಮಾಡಿದ್ರೆ ಶ್ರೇಷ್ಠವಾದ ಪೂಜೆಯಾಗುತ್ತೆ ಅನ್ನುವಂಥದ್ದನ್ನು ಒಂದು ಕಡೆ ಹೇಳ್ತಾರೆ. ನಿನ್ನ ಮನವೆಂಬ ನೀರಿನಿಂದ ದೇವರನ್ನು ನಾವು ಯಾವ ರೀತಿ ಪೂಜೆ ಮಾಡಬೇಕು, ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು. ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ನೀರಾಗುತ್ತೆ ಅದು. ಆ ನೀರಿನಿಂದ ಜ್ಞಾನವೆಂಬ ಪುಷ್ಪದಿಂದ ವಿಚಾರ ಅರಿವು ಇವೆಲ್ಲ ಇದೆಯಲ್ಲ, ಆ ಜ್ಞಾನದ ಪುಷ್ಪವನ್ನು ಇಟ್ಟು ನೀನು ಪೂಜಿಸಬಲ್ಲಡೆ ಭಕ್ತನೆಂಬೆ. ನಿನ್ನನ್ನು ನಾನು ಆಗ ಭಕ್ತ ಅಂತ ಹೇಳಿ ಒಪ್ಕೊಳ್ತೀನಿ. ನಿನ್ನ ಅರಿವನ್ನು ಜ್ಞಾನವನ್ನು ಹೆಚ್ಚು ಮಾಡಿಕೊಂಡಾಗ ನೀನು ಭಕ್ತನಾಗ್ತೀಯ. ಅಲ್ಲದಿದ್ದರೆ ನೀನು ಬರೀ ಈ ಸ್ಥಾವರ ಲಿಂಗಗಳಿಗೆ ಪೂಜೆ ಮಾಡಿ ಮಾಡಿ ಹೂಗಳನ್ನ ಮೊಟ್ಟೆ ಮೊಟ್ಟೆ ಹೂವನ್ನು ಇಟ್ಟು ಪೂಜೆ ಮಾಡಿದ್ರೆ ನೀನು ಯಾವ ರೀತಿಯ ಪ್ರಯೋಜನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ನೀನು ಪೂಜಿಸಬಲ್ಲಡೆ ಪುಷ್ಪ ಜ್ಞಾನವೆಂಬ ಪುಷ್ಪದಿಂದ ಪೂಜಿಸಬಲ್ಲಡೆ ಭಕ್ತನೆಂಬೆ ಮಹೇಶ್ವರನೆಂಬೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥದ್ದನ್ನು ಸಿದ್ದರಾಮೇಶ್ವರರು ಹೇಳ್ತಾರೆ. ನಿರಾಕಾರ ನಿಜ ನಿರ್ವಲಯವೇ ಸ್ಥಿರವೆಂದು ನಂಬು ಮನವೇ ಅಂತ. ನಿರಾಕಾರವಾಗಿರುವಂತಹ ದೇವರ ರೂಪ ಇದೆಯಲ್ಲ, ಅದನ್ನು ನೀನು ನಂಬು. ಅದರಿಂದ ನೀನು ಈ ರೀತಿಯ ನಿನ್ನ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಪೂಜೆ ಮಾಡಿದಾಗ ನಿನಗೆ ದೇವರ ಒಲಿಯೋದಕ್ಕೆ ಸಾಧ್ಯ ಅಂಥೇಳಿ. ಆಮೇಲೆ ಕುಲದ ಬಗ್ಗೆ, ಜಾತಿ ವ್ಯವಸ್ಥೆಯಲ್ಲಿದ್ದಂತಹ ಕ್ರೂರತೆಯ ಬಗ್ಗೆಯೂ ಸಹ ಸಿದ್ದರಾಮೇಶ್ವರರು ತಮ್ಮ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲಿ ಸಮಾಜದಲ್ಲಿ ಯಾವ ರೀತಿಯ ಅನಿಷ್ಟಗಳಿತ್ತು, ದೇವರ ಕಲ್ಪನೆಯಿಂದ ಹಿಡಿದು ಜಾತಿ ಮತಗಳ ಕಲ್ಪನೆ ಎಲ್ಲದರ ಬಗ್ಗೆಯೂ ಹಂತ ಹಂತವಾಗಿ ತಮ್ಮದೇ ಆದಂತಹ ಒಂದು ವೈಚಾರಿಕವಾದ ಚಿಂತನೆಯನ್ನು ಬಹಳ ತೀಕ್ಷ್ಣವಾಗಿ ಈ ಸಮಾಜದ ಮೇಲೆ ತಮ್ಮದೇ ಆದಂತಹ ಒಂದು ಧೋರಣೆಯನ್ನು ತೋರಿಸಿಕೊಟ್ಟಂತಹವರು, ತಮ್ಮದೇ ಆದ ಹೊಸ ಪಥವನ್ನು ಸೃಷ್ಟಿ ಮಾಡಿಕೊಟ್ಟಂತಹವರು ಶರಣ ಸಾಹಿತ್ಯ, ಶರಣ ಸಂಸ್ಕೃತಿ. ಅಂತಹ ವಚನಗಳು ನಮಗೆ ಬಹಳ ಅಪೂರ್ವವಾದಂತಹ ಶ್ರೇಷ್ಠವಾದ ಚಿಂತನೆಗಳನ್ನು ಈ ಮನುಕುಲಕ್ಕೆ ವಿಶ್ವಮಟ್ಟದ ಒಂದು ಮಾನವೀಯತೆಯ ಚಿಂತನೆಗೆ ಕೊಟ್ಟಂತಹ, ಹಾಕಿಕೊಟ್ಟಂತಹ ಶ್ರೇಷ್ಠವಾದಂತಹ ಬದುಕಿನ ಬಗ್ಗೆ ಕಲಿಸಿಕೊಟ್ಟಂತಹ ಈ ಪಾಠ ಶರಣ ಸಂಸ್ಕೃತಿ. ಹಾಗೆಯೇ ಮನಸ್ಸನ್ನು ನೆಡೆ ನುಡಿಯ ಶುದ್ಧತೆಯ ಜೊತೆ ಜೊತೆಯಲ್ಲೇ ಜ್ಞಾನದ ಶುದ್ಧತೆಯನ್ನು, ಜ್ಞಾನದ ಶ್ರೇಷ್ಠತೆಯನ್ನು ವೈಚಾರಿಕ ಚಿಂತನೆಯ ಮೂಲಕ ಹೇಳಿಕೊಟ್ಟಂತಹ ಈ ಶರಣರು. ಅದರಲ್ಲಿ ಸಿದ್ದರಾಮೇಶ್ವರರು ಈ ರೀತಿ ಹೇಳ್ತಾರೆ, ಒಂದು ಕಡೆ ಜ್ಞಾನ ಎಷ್ಟು ಶ್ರೇಷ್ಠವಾದಂಥದ್ದು, ಅದನ್ನು ಯಾವ ರೀತಿ ನಾವು ದೇವರನ್ನು ಕಾಣ್ಬೋದು, ನಿರಾಕಾರ ನಿಜ ನಿರ್ವಲಯವೇ ಸ್ಥಿರವೆಂದು ನಂಬು ಮನವೇ ಅನ್ನುವಂಥದ್ದು. ನೀನು ಈ ರೀತಿ ಅನಗತ್ಯ ಬಹಿರಂಗವಾಗಿ ತೋರಿಸುವಂತಹ ಪೂಜೆಗಳು ವ್ಯರ್ಥವಾದದ್ದು, ಅದರ ಅಲ್ಲದ ಅದನ್ನು ಮಾಡಿದಲ್ಲಿ ನೀನು ನಿರಾಕಾರವಾದ ಒಂದು ತತ್ವಕ್ಕೆ ನಿನ್ನ ಮನಸ್ಸನ್ನು ಆತ್ಮವನ್ನು ಒಪ್ಪಿಸಿಕೊಂಡಾಗ ಮಾತ್ರ ನೀನು ದೇವರನ್ನು ಕಾಣೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಸಂದೇಶವನ್ನು ಜನರಲ್ಲಿ ಬಿತ್ತಿ ಬೆಳೆದಂತಹ ಈ ಶರಣ ಸಂಸ್ಕೃತಿ ಬಹಳ ಶ್ರೇಷ್ಠವಾದಂತಹ ಸಂಸ್ಕೃತಿ. ಶರಣ ಸಂಸ್ಕೃತಿಯಲ್ಲಿ ಈ ಪೂಜಾ ವಿಧಿ ವಿಧಾನಗಳನ್ನ ಯಾವ ರೀತಿ ತಿರಸ್ಕರಿಸಿದ್ರೋ ದೇವರನ್ನು ಕಾಣೋದಕ್ಕೆ ಬೇಕಾದಂತಹ ಸರಳತೆಯನ್ನು, ನೆಡೆನುಡಿಯ ಶುದ್ಧತೆಯನ್ನು ತೋರಿಸಿಕೊಟ್ಟಿರೋದನ್ನು ನೋಡ್ತೀವಿ. ಹಾಗೆ ಸಮಾಜದ ಎಲ್ಲ ಜಾತಿ ವ್ಯವಸ್ಥೆಯಿಂದ ಹಿಡಿದು ಎಲ್ಲವನ್ನೂ ಸಹ ತಮ್ಮದೇ ಆದ ಚಿಕಿತ್ಸಕ ದೃಷ್ಟಿಯಿಂದ ಅದಕ್ಕೆಲ್ಲವೂ ಒಂದು ಸರಳವಾದ ಪರಿಹಾರ ರೂಪದ ಸಂದೇಶಗಳನ್ನು ನಮ್ಮ ಶರಣರು ಕೊಟ್ಟಿರೋದನ್ನು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಜಾತಿ ವ್ಯವಸ್ಥೆಯ ವಿರುದ್ಧ ಕೊಟ್ಟಂತಹ ಸಂದೇಶವೂ ಸಹ ಬಹಳ ಮಹತ್ತರವಾದದ್ದು. ಕುಲದಲ್ಲಿ ಶೂದ್ರನಾದಡೇನು
ಮನದಲ್ಲಿ ಮಹಾದೇವ ನೆಲೆಗೊಂಡರೆ ಸಾಕು ಅನ್ನುವಂಥದ್ದು. ಅಂದರೆ ನಿನ್ನ ನೆಡೆನುಡಿಯಲ್ಲಿ ಶುದ್ಧವಾಗಿದ್ದಾಗ ನಿನ್ನ ಮನಸ್ಸಲ್ಲಿ ದೇವ ಇರ್ತಾನೆ, ದೇವರನ್ನು ನೋಡೋದಕ್ಕೆ ಸಾಧ್ಯ. ನಿನ್ನಲ್ಲೇ ನೀನು ದೇವರನ್ನು ಇಟ್ಕೊಂಡು ನೀನು ಬೇರೆ ದೇವರನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಬೇಡ ಅನ್ನುವಂತಹ ಒಂದು ಉತ್ತಮವಾದ ಸಂದೇಶವನ್ನು, ವ್ಯರ್ಥವಾದಂತಹ ಕಾಲ ಕಳೆಯುವ ದೇವರನ್ನು ಹುಡುಕಿಕೊಂಡು ಎಲ್ಲೆಲ್ಲೋ ಕಾಲ ಕಳೆಯುತ್ತ ವ್ಯರ್ಥವಾಗಿ ತನ್ನ ಸಮಯವನ್ನು ಹಾಳು ಮಾಡುವಂತಹ ಜನರಿಗೆ ಒಂದು ಈ ರೀತಿಯಲ್ಲಿ ದೇವರನ್ನು ಕಲ್ಪನೆಯನ್ನೇ ಪೂರ್ಣ ಬದಲಾಯಿಸಿಕೊಟ್ಟಂತಹ ಆ ಕಲ್ಪನೆಯನ್ನು ಎಷ್ಟರ ಮಟ್ಟಿಗೆ ಅಂತಂದರೆ ಸ್ಥಾವರದಿಂದ ಬಿಟ್ಟು ಅದನ್ನು ಜಂಗಮತ್ವಕ್ಕೆ ದೇವರನ್ನು ತನ್ನಲ್ಲೇ ತಾನು ಕಂಡುಕೊಳ್ಳುವಂತಹದ್ದನ್ನು ತೋರಿಸಿಕೊಂಡಂಥ ಈ ಶರಣ ಸಂಸ್ಕೃತಿ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಅದರಲ್ಲಿ ಸಿದ್ದರಾಮೇಶ್ವರರ ಈ ರೀತಿಯ ವೈಚಾರಿಕ ಚಿಂತನೆಗಳು, ಅವರ ಬಹಳಷ್ಟು ವಚನಗಳಲ್ಲಿ ನಾವು ಶ್ರೇಷ್ಠತೆಯನ್ನು ನೋಡ್ತಾ ಹೋಗ್ತೀವಿ. ಆದ್ದರಿಂದ ನಮಗೆ ಸಿದ್ದರಾಮೇಶ್ವರರು ಈ ವೈಚಾರಿಕ ಚಿಂತನೆಗಳು ಎಲ್ಲ ಕಾಲಕ್ಕೂ ಇಂದಿಗೆ ಬಹಳ ಮಹತ್ವರವಾಗಿ ನಮಗಿವತ್ತು ಕಾಣಿಸ್ಕೊಳ್ತಾ ಇದೆ. ಯಾಕೆಂದರೆ ಇವತ್ತು ಆ ಸಂದೇಶಗಳು ನಮಗಿವತ್ತು ಬೇಕಾಗಿದೆ. ಯಾಕೆಂದರೆ ಮತ್ತೆ ನಾವು ಶರಣ ಸಂಸ್ಕೃತಿಯನ್ನು ಒಪ್ಪಿಕೊಂಡಾಗ ಮಾತ್ರ ಇಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ನಾವು ಹೋರಾಡೋದಕ್ಕೆ ಸಾಧ್ಯ. ಅಂತಹ ಒಂದು ಧರ್ಮವನ್ನು ನಾವೆಲ್ಲ ಪಾಲಿಸ್ಕೊಂತ ಬರಬೇಕು. ನಮ್ಮ ಮನುಷ್ಯ ಸಂಸ್ಕೃತಿಯನ್ನು, ಮಾನವೀಯತೆಯನ್ನು ನಾವು ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯುವಂತಹ ಪ್ರಯತ್ನವನ್ನು ಈ ಶರಣತತ್ವದ ಮೂಲಕ ನಾವು ಪಾಲಿಸ್ಕೊಳ್ತಾ ಬಂದಾಗ ಮಾತ್ರ ಈ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ನನ್ನ ಸಿದ್ದರಾಮೇಶ್ವರರ ವಚನಗಳಲ್ಲಿ ಇಂತಹ ವೈಚಾರಿಕ ಚಿಂತನೆಗಳು ಇರುವಂಥದ್ದು ಬಹಳಷ್ಟು ಶ್ರೇಷ್ಠವಾದಂಥ ಚಿಂತನೆಗಳನ್ನು ಕಾಣ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವಲಿಂಗ.